ಯಾರ ನೀನು? ನಯಾಜ್ ಅಂತ ಹೇಳಿ ಅಣ್ಣ. ಏನೋ ಯಾವ ಅಭಿಮಾನಿಗಳಿಲ್ಲ, ಏನ್ ಇಷ್ಟೆಲ್ಲ ಹೇಳದ್ ನಿಮ್ಗೆ? ಏನೋ ವಿಡಿಯೋ ನೋಡಿ ಹೋಗ್ತಾರೆ, ಎಷ್ಟು ಅಭಿಮಾನಿ ಗಿಭಿಮಾನಿ ಯಾರು ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅಭಿಮಾನಿಗಳು ಮಾಡ್ತಾ ಇರೋದು ತುಂಬಾ ಆಗೋಗಿದೆ ಇದು, ಅಭಿಮಾನಿಗಳಂತೆ ಯಾರ್ಯಾರು ಹೇಳು. ಚೆನ್ನಾಗಿದ್ದೀರಣ? ಯಾವೂರು? ಇಲ್ಲಿ ಕೋಲಾರ ಡಿಶ್ ಶ್ರೀನಿವಾಸ್ಪುರ. ಶ್ರೀನಿವಾಸ್ಪುರ ಅಣ್ಣ, ಓಕೆ ಹೇಳು. ಏನ್ ಬೇಕು ಬೇಗ ಹೇಳ್ತಾರೆ. ಏನಿಲ್ಲ ಅಣ್ಣ, ನಿಮ್ ಹತ್ರ ಮಾತಾಡ್ಬೇಕನ್ಸ್ತು. ಯಾಕೋ ಅದಕ್ಕೆ ಮಾತಾಡ್ಬೇಕನ್ಸ್ತ ಅಣ್ಣ. ನೀವು ಕುಡುಗರಿಗೆಲ್ಲ ನೀವು ಒಳ್ಳೆ ಇದರಿಂದ ಮಾತಾಡ್ತಿರಲ್ಲ, ಅದಕ್ಕೋಸ್ಕರ ಕುಡಿದ್ಬಿಟ್ಟು ನಿಮ್ಮನ್ನ ಕುಡಿದ್ಬಿಟ್ಟು ಎಲ್ಲ ಕೆಟ್ ಕೆಟ್ ಮಾತು ಮಾತಾಡಿದ್ರು ನೀವು ತುಂಬಾ ಒಳ್ಳೆ ಹೃದಯದಿಂದ ನೀವು ಮಾತಾಡ್ತಿರಲ್ಲ ಅದಕ್ಕಣ. ಎಲ್ಲಿ ನಿನ್ನ ಅಭಿಮಾನಿ ಆಗ್ಬಿಟ್ಟಿದೀನಿ. ಬೈತಾ ಇದ್ದೀನಲ್ಲೋ ನಿನ್ನ ಅಣ್ಣ, ನನ್ನ ಬೈರಿ ಅಣ್ಣ, ಬರ್ ನೀವು ದೊಡ್ಡವ್ರ ಅಣ್ಣ. ಏ ಹಿಂಗೆಲ್ಲ ಮಾತಾಡೋರು? ಯಾವ ಹಳ್ಳಿನೋ ನಿಂದು? ಹಳ್ಳಿ ಅಲ್ಲ, ಶ್ರೀನಿವಾಸ್ಪುರ ಅಣ್ಣ. ಶ್ರೀನಿವಾಸ್ಪುರದ ಏನ್ ಕೆಲಸ ಮಾಡ್ತೀಯ? ನಾನು BMTC ಡ್ರೈವರ್ ಆಗಿದ್ದೆ. ಹೌದಾ? ಅಣ್ಣ ಒಳ್ಳೇದಾಗುತ್ತೆ. ಎಷ್ಟು ಶಾಂತ ಮನಸ್ಸು ನಿಂದು, ಹೆಂಗೋ ಅದು? ಯಾಕೋ ನಿನ್ ಕೋಪ ಮಾಡ್ತಲ್ಲ. ಏನಕ್ಕಣ ಕೋಪ ಮಾಡ್ಕೊಬೇಕು? ಬೈದ್ನಲ್ಲೋ ಬಾಯಿಗೆ ಬಂದ. ದೊಡ್ಡವ್ರು ದೊಡ್ಡವ್ರು ಬೈದ್ರೆ ಅದು ಆಶೀರ್ವಾದ ಇದೆ. ಬೈಯೋದ ಹೆಂಗ್ ಆಶೀರ್ವಾದ? ಸುಮ್ಸುಮ್ನೆ ರೀಸನ್ ಇಲ್ಲ, ಸುಮ್ಸುಮ್ನೆ ಬೈತಾ ಇಲ್ವಲ್ಲ ಅಣ್ಣ ನಮ್ಮನ್ನ? ನಿಮ್ ಮನ್ಸ್ಫೂರ್ತಿಯಾಗಿ ಬೈತಾ ಇಲ್ಲ ನೀವು ನಮ್ಮನ್ನ. ಹೆಂಗ್ ಗೊತ್ತಾಗತ್ ನಿಮ್ಗೆ ಅಂತ? ಏನಣ್ಣ ಹೆಂಗ್ ಗೊತ್ತಾಗತ್ ನಿಮ್ಗೆ ಇದೆಲ್ಲ? ಅಲ್ಲ ಈಗ ಮನ್ಸ್ಫೂರ್ತಿ ಬೈಯಂಗ್ ಇದ್ದಿದ್ರೆ ನೀವು ಕ್ರಿಕೆಟ್ ಮಾತು ಬೈತಾ ಇದ್ರಿ ಅಣ್ಣ. ಅಯ್ಯೋ ಎಷ್ಟು ಚೆನ್ನಾಗಿ ಮನ್ಸು ಗೆದ್ದು ಬಿಡ್ತಿರುವ ನೀವೆಲ್ಲ, ಪ್ರೀತಿಯಿಂದಾನೇ ಕಟ್ಟಾಕ್ ಬಿಡ್ತೀರಿ. ಬೇಡ ನೀವು ಅಲ್ಲಣ್ಣ, ನೀವು ಲಕ್ಷಾಂತರ ಜನ ಮನ್ಸು ಗೆದ್ದಿದೀಯಣ್ಣ, ನಾವು ಒಬ್ರು ಗೆಲ್ಲೋದಕ್ಕೇನೈತೆ ಹೇಳಿ? ಕೋಟ್ಯಾಂತರ ಜನ ಹೊಟ್ಟೆಲಿ ಯಾರು ಫೋನ್ ಮಾಡೋದ್ ಬೇಡ ಅಂತ ಯಾವ್ದೋ ಒಂದು ಫೋನ್ ಎತ್ಕೊಂಡು ಇವ್ರ ಮನ್ಸಿಂದ ದೂರ ಮಾಡೋಣ, ಕಲ್ಲೆಸದಾದ್ರೂ ದೂರ ಇರೋಣ, ಇವ್ರ ಕಲ್ಲಲ್ಲಿ ಹೊಡಿಯೋಣ, ಇವ್ರ ದೂರ ಹೋಗ್ಲಿ ಓಡ್ಲಿ ಅಂತ ಅನ್ಕೊಂಡ್ರೆ ನೀವ್ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದೀರಲ್ಲ. ಹೆಂಗೋ ನಿಮ್ಮನ್ನ ವಿರೋಧ ಕಟ್ಕೊಳ್ಳೋದು ಹೇಳು. ನೀವು ದೂರ ಮಾಡೋಕ್ಕಾಗಲ್ಲ ಅಣ್ಣ, ಮನ್ಸಲ್ಲಿ ಕೆತ್ ಬಿಟ್ಟಿದೀರ ಎಲ್ಲ ಮನ್ಸಲ್ಲಿ ಅಣ್ಣ. ಆಯ್ತು, ಎಲ್ಲಾರು ಧೈರ್ಯವಾಗಿ ಹೆಣ್ಣ ನಿಂದಕರ ವಿರುದ್ಧ ಪೋಸ್ಟ್ ಹಾಕಿ ಓಪನ್ ಆಗಿ ಮಾತಾಡಿ. ನಮ್ ಕರ್ನಾಟಕದಲ್ಲಾಗ್ಲಿ ಇಂಡಿಯಾದಲ್ಲಾಗ್ಲಿ ನಮ್ ಭಾರತ ದೇಶದಲ್ಲಿ ಯಾರು ಹೆಣ್ಣ ನಿಂದನೆ ಮಾಡಬಾರ್ದು, ಬಿಂದಾಸ್. ಯಾರೇ ಹೆಣ್ಣ ನಿಂದನೆ ಮಾಡ್ಲಿ, ಹಿಂದೆ ಮುಂದೆ ನೋಡದೆ ಏ ಹೆಣ್ಣ ನಿಂದಕ ಹೆಣ್ಣ ನಿಂದಕ ಅಂತ ಬೈಯೋಕ್ ಶುರು ಮಾಡಿ ಅವಾಗ ಸರಿ ಹೋಗ್ಬಿಡ್ತಾರೆ ಇವರೆಲ್ಲ. ನೀವು ಪ್ರತಿ ಹೆಣ್ಣ ನಿಂದನೆ ಮಾಡ್ಬಿಡಿ, ಮತ್ತೆ ಜೂಜಾಡಿಗ ಅಂತ ಮಾಡಿ. ಅವನು ಎಂತ ದೊಡ್ಡ ಮನುಷ್ಯ ಆಗೋಗಿಲ್ಲಿ, ಎಂತ ಸೂಪರ್ 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 ಏನು ಆ ಸ್ಟಾರ್ ಈ ಸ್ಟಾರ್ ಏನೇ ಆಗೋಗಿರ್ಲಿ, ಕೇರೆ ಮಾಡ್ಬಿಡಿ ಜೂಜಾಡಿಗ ಅಂತೇಳಿ. ಜೀವನದಲ್ಲಿ ಯಾವ ಹೀರೋನು ನಾನು ನಮ್ಮ ಹೀರೋಗಳು ಹೀರೋಗಳು ಅಂತ ಯಾರನ್ನು ಇದ್ ಮಾಡ್ಲಿಲ್ಲ. ನನ್ ಮನ್ಸ್ಫೂರ್ತಿಯಾಗಿ ನಿಮ್ ಫೋನ್ ಮಾಡಿರೋದು, ನಾವ್ ಯಾರು ಮಾಡಕ್ ಹೋಗೋದು ಇಲ್ಲ. ಯಾರು ಆದ್ರೆ ಅವ್ನು ಹೊಟ್ಟೆ ಪಾಡ್ಗ ಅವ್ನ್ ಮಾಡ್ತಾ ಇದಾನಣ್ಣ. ಯಾವ ಹೀರೋನ? ನಿಮ್ ಕೋಲಾರ್ ನೀವ್ ಹೀರೋ ಆಗ್ಬಿಟ್ಟಿದಿರಣ್ಣ, ನೀವು ಕೋಟಿ ಕೋಟಿ ಜನ ಹೀರೋ ಅಣ್ಣ. ನಿಮ್ ಕೋಲಾರ ಪರಿಹಾರ ಕೊಡ್ತಾ ಇದೀರ ನೀವು? ಒಂದು ಚಿಕ್ಕ ಹಳ್ಳಿಯ ಮಣ್ಣಿನ ಕಣ ಇವನು. ನಿಮ್ ಪಾತ್ಪಾಳ್ಯ ಬಾಗೇಪಲ್ಲಿ ತಾಲೂಕು ಕೋಲಾರ ಜಿಲ್ಲೆ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟಿರೋ ಇವನು, ಒಬ್ಬ ಚಿಕ್ಕ ಮಣ್ಣಿನ ಕಣ ಇವನು. ಇವನೆಲ್ಲ ಹೀರೋ ಅಸಹ್ಯ ಹೀರೋ ಹೀರೋ ಹೆಂಗೋ ಅಸಹ್ಯ ಅಭಿಮಾನ. ನಾವು ಹಂಗಣ ಈ ಫಿಲಮ್ ಆಕ್ಟರ್ಸ್ ಅವ್ರ ಹೀರೋಗಳು ಅವ್ರ ಹೊಟ್ಟೆ ಪಾಡಿಗೆ ಅವರು ಶೂಟಿಂಗ್ ಮಾಡಿ ಯಾವ್ದೋ ಒಂದು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿ ಅವ್ರ ಜನರಿಗೆ ಇದ್ ಮಾಡ್ತಾ ಇದಾರೆ. ನೀವ್ ಯಾರಿಗೂ ಕಾಣಿಸ್ತಾ ಇಲ್ಲ, ನಾವು ನಿಮ್ಮನ್ ನೋಡ್ಲೇ ಇಲ್ಲ, ಬರೀ ಇದ್ರಲ್ಲಿ ನೋಡಿದೀವಿ ಅಷ್ಟೇ. ಆದ್ರೆ ಮನ್ಸ್ ಗೆದ್ದಿದ್ದೀರಲ್ಲ ನೀವು. ಅಯ್ಯೋ ಬಂಗಾರು, ಆದ್ರೂ ನೀವು ವ್ಯಕ್ತಿ ಪೂಜನೆ ಬಿಟ್ಬಿಡಿ. ಇನ್ ಮುಂದೆ ನಾವು ವ್ಯಕ್ತಿ ಪೂಜನೆಗಳು ವ್ಯಕ್ತಿ ಫೋಟೋಗಳು ಇವೆಲ್ಲ ಹಾಕೋಬಾರ್ದು. ಇನ್ನೊಬ್ಬರಿಗೆ ದಾರಿ ಆಗ್ಬೇಕು, ನಿಮ್ ಮಕ್ಕಳಿಗೆ ಆಧಾರ ಆಗ್ಬೇಕು. ನೀನು ತುಂಬಾ ಒಳ್ಳೆ ಹುಡುಗ ಇದೀಯಾ, ನೀನು ಕೋಟ್ಯಾಧಿಪತಿ ಆಗ್ತೀಯಾ, ನೀನು ಡ್ರೈವಿಂಗ್ ಸ್ವಲ್ಪ ದಿನ ಮಾಡ್ತೀಯಾ, ಮತ್ತೆ ಬೇರೆ ವ್ಯವಹಾರಕ್ಕೆ ಹೋಗ್ತೀಯಾ, ಅದ್ರಲ್ಲಿ ಚೆನ್ನಾಗಿ ದುಡಿತೀಯಾ, ಸಾಲ ಮಾಡ್ಬೇಡ, ಎಲ್ಲ ಸರಿ. ಡಿಸ್ಮಿಸ್ ಆಗ್ಬಿಟ್ಟಿದ್ದೀನ ಗೊತ್ತು ನನಗೆ, ನೀನು ಇದನ್ನ ಡ್ರೈವಿಂಗ್ ಬಿಟ್ಬಿಡ್ತೀಯ. ನೀನು ಅವ್ರ ಡಿಸ್ಮಿಸ್ ಮಾಡಿದಾಗ ನಿನ್ ಮನ್ಸಿಗೆ ಬಂದಿದ್ದೇನ್ ಗೊತ್ತೇನಾ? ಇವ್ರೇನ್ ನನ್ನ ಡಿಸ್ಮಿಸ್ ಮಾಡೋದು, ನಾನೇ ಡಿಸ್ಮಿಸ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡೆ ಇಲ್ವಾ ಹೇಳು ನೀವು? ಅನ್ಕೊಂಡೆ ಅದಕ್ಕೋಸ್ಕರ ಅಣ್ಣ ನಿಮ್ ಹತ್ರ ಪರಿಹಾರ ಕೇಳೋದಿಕ್ಕೆ. ಇಲ್ಲ, ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ. ಇದು ಏನ್ ಗೊತ್ತಾ, ನಿನ್ ಮೇಲೆ ನಿಂದೆ ಬಂದ್ಬಿಡ್ತು. ನೀನು
ಬಟ್ ಅವರಿಗೆ ನಿನ್ ಮೇಲೆ ನಿಂದೆ ಬಂದ್ಬಿಡ್ತು, ನೀನ್ ಅಂತ ಕೆಲಸ ಮಾಡಿಲ್ಲ, ನೀನು ಧೈರ್ಯ ಎದಗುಂದ ಬೇಡ, ನಿಮ್ ಮನೆಯವರೆಲ್ಲ ನಿನ್ನ ಅರ್ಧ ತುಳಿದಾಕ್ಬಿಟ್ಟಿದ್ದಾರೆ, ಇನ್ನು ಡಿಸ್ಮಿಸ್ ಆಗ್ಬಿಟ್ಟಿದ್ಯಾ, ನೀನು ತಗ್ಗಿ ಬಗ್ಗಿ ನಡಿ, ನೀನು ಹೋಗು, ನೀನ್ ಹಿಂಗೆಲ್ಲ ಮಾಡಬಾರ್ದಾಗಿತ್ತು, ಯಾಕೆ ನಿನಗೆ ಯಾಕೆ ಅವ್ರಿವ್ರ ವಿಚಾರದಲ್ಲಿ ಕೈ ಯಾಕೆ ಹಾಕ್ದೆ ನೀನು, ಹಿಂಗೆಲ್ಲ ಮನೆಯವ್ರ ಮಾತು ಕೇಳಿ ಕೇಳಿ ತಲೆ ಕೆಟ್ಟೋಗಿದೆ ನಿನ್ಗಲ್ಲೇನೋ. ಇವಾಗ ತಲೆನೇ ಕೆಡ್ಸ್ಕೊಬೇಡ, ನಿಮ್ಗೆ ನೀವು ಕೂಡ್ಸಿ ನಿಮ್ ಕೂಲಿ ಆದ್ರೂ ಮಾಡಿ ನಾನು ದುಡ್ಡು ತರ್ತೀನಿ, ಭಯ ಬೀಳ್ಬೇಡಿ, ನನ್ ಕೇಸ್ ಗೆಲ್ತೀನಿ ಅಂತ ಹೇಳು, ನಿನ್ ಕೇಸ್ ಗೆಲ್ಲತ್ತೆ, ಮತ್ತೆ ಕೆಲಸ ರಿಟೈನ್ ಆಗುತ್ತೆ, ಮತ್ತೆ ನಿನಗೆ ಎಲ್ಲಾರ ಮುಂದೆ ನೀನ್ ತಪ್ಪಿತಸ್ಥ ಅಲ್ಲ ಅಂತ ಗೊತ್ತಾಗತ್ತೆ. ಈಗ ಮಂಗಳವಾರ ಹೋಗ್ತಾ ಇದೀನಿ ಅಣ್ಣ, ಅದು ಅಪೀಲ್ ಮಾಡೋದಿಕ್ಕೆ. ಹೇಳು, ಅಪೀಲ್ ಮಾಡಿ ಹೇಳು, ನಾನೇನ್ ತಪ್ಪು ಮಾಡಿಲ್ಲ ಅಂತ. ಇನ್ ಮುಂದೆ ನೀನು ಕೇರ್ಫುಲ್ ಆಗಿರು, ಅನ್ನೆಸರಿ ಯಾರನ್ನು ವಿರೋಧನ ಮಾಡ್ಕೋಬಿಡ. ಏಯ್, ದಾಸನಾಗದಿರು ನಿನ್ನ ಬಾಸುಗಳ ಮುಂದು, ಬಾಸುಗಳ ಮುಂದೆ ದಾಸ ಆಗ್ಬಿಡ, ಮೋಸ ದೇವ್ರಿಗೊಬ್ರು ಬಿಟ್ಟು. ಇಲ್ಲ ಅಣ್ಣ, ಅಲ್ಲಲ್ಲ, ನೀವ್ ಹೇಳ್ತಾ ಇರೋದು ಅರ್ಥಾಯ್ತು, ನಿಮ್ಗೂ ಗೊತ್ತಾಗುತ್ತೆ ನಾನು ಯಾರಿಗಾದ್ರೂ ಮೋಸ ಮಾಡಿದೀನಾ ಇಲ್ಲ ಅಂತ. ಇಲ್ಲ ಇಲ್ಲ, ನೀನು ನನಗ್ ಮೋಸ ಮಾಡ್ತಾ ಇದಾರೆ ಜನ, ಅಹಂಕಾರಿ ಅನ್ಕೋತಾ ಇದ್ರೆ, ಅದ್ರಿಂದ ಯಾವತ್ತೇ ಆಗ್ಲಿ ಅನ್ನೆಸರಿ ಜೋರ್ ಕೂಡ ತೋರಿಸ್ಬಾರ್ದು. ನೀನೇನ್ ಮಾಡಿದೆ, ನಾನು ದೇವ್ರಿಗೆ ಬಿಟ್ಟು ಯಾರಿಗೂ ತಲೆ ಮಾಡಲ್ಲ, ತಲೆ ಬಾಗಲ್ಲ ಅಂತ ಹೇಳಿ ಸ್ವಲ್ಪ ಜೋರ್ ಮಾಡಿದ್ದು ಅವ್ರಿಗೆ ಸಹಿಸಕ್ ಆಗ್ಲಿಲ್ಲ. ಸಾಲ ಎಷ್ಟಿದ್ಯಾ ನಿಂಗೆ? ಸಾಲ ಅಣ್ಣ ಒಂದು ಇಷ್ಟು ಒಡವೆದು ಸಾಲ ಒಂದು 3-4 ಲಕ್ಷ ಇರ್ಬೇಕಣ್ಣ. ನಾಚಿಕೆ ಆಗಲ್ವೇನ ನಿನಗೆ ಕತ್ತೆ? ಹೊಟ್ಟೆಗೆ ಏನೋ ತಿಂತೀಯ ನೀನು? ಆಗುತ್ತಣ್ಣ, ಅದೇ ಈಗ ಬೇರೆಯವ್ರು ಕೊಟ್ಟಿರೋದು ನಿನಗೆ. ಈ ಜಗತ್ತಿನ ಯಾವ ಧರ್ಮವು, ಹಿಂದೂ ಧರ್ಮ, ಮುಸಲ್ಮಾನ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಜೈನ ಧರ್ಮ, ಎಲ್ಲಾ ಧರ್ಮಗಳು, ಪಾರ್ಸಿ ಧರ್ಮ, ಬೌದ್ಧ ಧರ್ಮ, ಹೇಳೋದಿಷ್ಟೇ ಸಾಲ ಮಾಡಬಾರ್ದು ಅಂತಲ್ಲೇನ? ಹೌದಣ್ಣ. ಮತ್ತೆ ಯಾಕೋ ಮಾಡ್ದೆ? ಕಷ್ಟ. ನಿಮ್ಮ ಧರ್ಮ ಯಾವ್ದು ಹೇಳು? ನಂದು ಧರ್ಮ ಇಲ್ಲಣ್ಣ, ದೇವ್ರು ತಾಯಿ ಹೋಟೆಲಿಂದ ಬಂದಾಗ ನಿನಗೆ ಇದು ಹಿಂಗ್ ಮಾಡ್ಬೇಕಪ್ಪ ಅಂತ ಯಾವ ದೇವ್ರನ್ನ ತೋರಿಸಿ ಮಾತಾಡಿದ್ರ ನಿಂಗೆ? ಅಲ್ಲ, ಇರ್ಲಿ, ನಿನ್ ಧರ್ಮ ನೀವು ಹುಟ್ಟದಾಗ್ಲಿಂದ ನಿಮ್ ತಾಯಿ ತಂದೆ ಹೇಳ್ಕೊಟ್ಟ ಧರ್ಮದಲ್ಲಿ ಬಂಗಾರಕ್ಕೆ ತಗೋಬೇಕು ಅಂತಿದ್ಯಾನ? ಇಲ್ಲಣ. ಮತ್ತೆ ಯಾಕೋ ಬಂಗಾರ ತಗೊಂಡೆ? ಮತ್ತೆ ತಪ್ಪಲ್ಲ ನೀನ್ ಮಾಡಿದ್ದು? ಹೌದಣ. ಬಂಗಾರ ತಗೋಬಾರ್ದು ಅಂತ ಇದೆಯಲ್ವಾ ನಿಮ್ ಧರ್ಮದಲ್ಲಿ? ಹೌದಣ. ಮತ್ತೆ ಯಾಕೆ ತಗೊಂಡೆ? ಅದಕ್ಕೆ ಕಷ್ಟಕ್ಕೆ ಬಿದ್ದೆ ನೀನು, ಸುಮ್ ಸುಮ್ನೆ ಹೇಳಲ್ವಾ ಧರ್ಮ ಗ್ರಂಥಗಳು? ಫಸ್ಟ್ ಬಂಗಾರ ಮಾರ್ಬಿಟ್ಟು ಅಡ ಎಲ್ಲ ತೆಗೆದ್ಬಿಡು, ಅದ್ರ ಮೇಲೆ ನೀನು ಇದು ಬೇರೆ, ಸಸ್ಪೆಂಡ್ ಬೇರೆ ಆಗಿದ್ಯಾ? ತಪ್ಪದು, ಡಿಸ್ಮಿಸ್ ಆಗಿದ್ಯಾ, ಸಸ್ಪೆಂಡ್ ಇನ್ನೂ ಆಗಿಲ್ಲ, ಸಸ್ಪೆಂಡ್ ಆಗಲ್ಲ, ನೀನ್ ರಿಟೈನ್ ಆಗ್ತೀಯಾ. ಬಟ್ ಬಂಗಾರದ ಮೋಹ ಇರಬಾರ್ದು ನಿನ್ಗೆ. ಹೆಂಡತಿ ಕಾಲ್ ಹಿಡಿದು ಕೇಳ್ಕೋ, ನಿನ್ನ ಈ ಮನೇಲಿರೋ ಎಲ್ಲ ಹೆಂಗಸ್ರಿಗೂ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ತರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ, ಬಂಗಾರ ಮಾತ್ರ ಬೇಡ ನಮ್ಗೆ. ಅದು ಯಾರು ಸುಖಪಟ್ಟಿದಾರೆ? ಒಬ್ರನ್ನ ತೋರಿಸ್ಬಿಡು ನಿಮ್ಮೂರ್ಲಿ ಬಂಗಾರ ತಗೊಂಡು, ಯಾರು ಸುಖಪಟ್ಟಿದ್ದಾರೆ? ನಿಮ್ಮಂತ ಅದಕ್ಕೆ ನಿಮ್ಮನ್ ಕಂಡ್ರೆ ನಂಗೆ ಅಸಹ್ಯ ಆಗೋದು ತುಂಬಾ. ಪಡ್ಬೇಡಿ ನಾನು ಈ ಜಾತಿ ಬೇಡ ನೋಡಲ್ಲ ಅಣ್ಣ, ಅರ್ಥ ಆಯ್ತಾ? ಜಾತಿಗೋಸ್ಕರ ಬಂಗಾರ ತಗೊಂಡಿದ್ದಕ್ಕೆ ನಿನ್ ಕಂಡ್ರೆ ಅಸಹ್ಯ ಆಗ್ತದೆ ನಂಗೆ. ಬಂಗಾರದಿಂದ ಜೀವನನೇ ಹಾಳು ಮಾಡ್ಕೊಂಡು, ಸಾಲಗಳು ಮಾಡ್ಕೊಂಡು, ಬಡ್ಡಿ ಕಟ್ಟೆ, ಮಕ್ಕಳಿಗೆ ಬಿಸ್ಕೆಟ್ ತಂದು ಕೊಡಕ್ ಆಗಲ್ಲ ನಿಮ್ಗೆ? ಹೌದಣ್ಣ, ಅಸಹ್ಯ ಆಗ್ತಾ ಇರ್ತೀನಿ. ನೀನಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ, ಪಕ್ಕದಲ್ಲಿರೋನು ಯಾರಾದ್ರೂ ಆಗಿದ್ರೆ ಬಂಗಾರ ಬಂಗಾರ ಇದೆಯಂತೆ, ಅಡ ಇಟ್ಟಿದನಂತೆ. ಏ, ಕರೆಕ್ಟ್ ಆಗಿ ಬದುಕರು. ಆಯ್ತಣ್ಣ, ತುಂಬಾ ಬೇಜಾರಾಗತ್ತೆ ಸಾಲಗಳು ಮಾಡ್ಕೊಳ್ಳೋದು, ಪಾ ಅಸಹ್ಯ ಆಗತ್ತೆ ಸಾಲ. ಹೆಂಗ್ ಬದುಕ್ಬೇಕು ಗೊತ್ತಾ? ನೀವು ಕಾಲರ್ ಎತ್ಕೊಂಡು ಬದುಕ್ಬೇಕು. ಇವತ್ತು ಆ ಸಾಲದಿಂದ ನೀನು ಎಷ್ಟು ಅವಮಾನ ಆದ್ರೂ ಅದೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೂತಿದ್ಯಾ? ಯಾಕಂದ್ರೆ ನಾನು ಹೆಂಗೆ ಸಾಲ ಕಟ್ಟೋದು ಅಂತ. ಆ ಸಾಲ ಇಲ್ಲದೆ ಇದ್ರೆ 6 ತಿಂಗಳು ಮನೇಲಿ ಕೂತುಂಡ್ರು ಆಗುತ್ತಲ್ಲ ನಿಂಗೆ. ಹೌದಣ್ಣ, ಮತ್ತೆ ತಪ್ಪಲ್ಲೇನೋ. ಮಾನವ ಧರ್ಮ ನನಗೆ ಎಲ್ಲಾರ್ಗೂ ಅದೇ, ಮನುಷ್ಯ ವಿಶ್ವ ಮಾನವ ಧರ್ಮದಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಿಮ್ಗೆ ಫೋನ್ ಮಾಡಿದ್ ನಾನು. ಇಲ್ಲ, ನೀವ್ಯಾರೋ ನಾನು. ನೀನು ನೀನು ಹುಟ್ಟದಾಗ ನಿನ್ಗೆ ತೆಗೆದ ತಕ್ಷಣ ನಿನ್ಗೆ ಹೇಳ್ಕೊಟ್ಟ ಧರ್ಮನೇ ಬಂಗಾರ ಮುಟ್ಟಬಾರ್ದು ಅಂತ ಹೇಳಿದ್ಯಲ್ಲೇನೋ. ಹೌದಣ್ಣ, ಏನಿದೆ ತಪ್ಪದ್ರಲ್ಲಿ? ಯಾಕೆ ಹೇಳ್ಬಾರ್ದು ನಾನು ಅದನ್ನ? ಹೇಳ್ಬೇಕಣ್ಣ, ಒಳ್ಳೇದೇ ಅಣ್ಣ, ನಮ್ಗೆ ಒಳ್ಳೇದಕ್ಕೋಸ್ಕರ ಹೇಳ್ತಾರ.
ಆಗುತ್ತೆ ಅಣ್ಣ. ಏನಿದೆ ಎಲ್ಲಾ ಒಳ್ಳೆ, ನೀವು ಒಂದು ಮಾತು ಹೇಳಿದ್ರಲ್ಲ ನನಗೆ, ಅದಾಗುತ್ತೆ ಅಣ್ಣ. ಮೂನ ಆಗತ್ತೆ ಬಂಗಾರ, ಹೋಗು ಪಪ್ಪ, ನೀನ್ ತಪ್ಪು ಮಾಡಿಲ್ಲ, ಹೋಗು, ಸಿಕ್ಕಾಕೊಂಡಿದ್ಯಾ, ಕರ್ಮ ಅದು ಜನ್ಮದ. ಕೆಲವು ತಪ್ಪುಗಳು ಮಾಡಿದ್ಯಾ, ಏನಂದ್ರೆ ಸ್ವಲ್ಪ ಜೋರು ಮಾಡಿದ್ಯಾ, ತಪ್ಪು ಮಾಡದೆ ಇರೋದನ್ನ ಬೈದಿದ್ಯಾ, ಮನೆಯಲ್ಲೂ ಅಷ್ಟೇ ತಪ್ಪು ಮಾಡದೆ ಇರೋ ಮಕ್ಕಳು ನೋಡಿದ್ಯಾ, ಅದಕ್ಕೆ ಅದನ್ನ ನಿನಗೂ ದೇವರು ಪ್ರಕೃತಿ ರಿವೆಂಜ್ ತಗೊಳತ್ತದು. ನೀನು ಕೈ ತಲೆಯಲ್ಲಿ ಮೇಲೆ ಕೈ ಇಟ್ಕೊಂಡು ಹೇಳೋದು, ನಾನು ತಪ್ಪು ಮಾಡಿರದೆ ಇರೋ ಮಕ್ಕಳನ್ನ ಹೊಡೆದಿಲ್ಲ ಅಂತ ಹೊಡೆದಿದ್ದೀನಿ. ಮತ್ತೆ ಅದಕ್ಕೆ ಯಾರು ರಿವೆಂಜ್ ತಗೋತಾರೆ? ಹಾಕ್ತೀನಿ ವಿಡಿಯೋ ಅಣ್ಣ, ಈ ವಿಡಿಯೋ ಹಾಕ್ತೀನಿ ಆಡಿಯೋ ಫೇಸ್ಬುಕ್ ಅಲ್ಲಿ ಹಾಕಿ ಅಣ್ಣ. ಅವಮಾನ ಆಗಲ್ವೇ ನಿಂಗೆ? ಅವಮಾನ, ನೀವು ಒಳ್ಳೇದು ಮಾತು, ನನ್ಗೆ ಹೇಳಿರೋ ಮಾತು ಬೇರೆಯವ್ರು ಯಾರಾದ್ರು ಮಾಡಿರ್ತಾರೆ ಅವ್ರಿಗೂ ಆಗುತ್ತಲ್ಲ ಅಣ್ಣ. ಅಯ್ಯೋ ಎಂತ ಒಳ್ಳೆ ಹುಡುಗನ ನೀನು, ನೀನ್ ಏನು ಮನುಷ್ಯನ, ನಿನ್ಗೆ ಅವಮಾನ ಆಗೋದ್ ಲೆಕ್ಕ ಆಗ್ತಿಲ್ಲ ನನ್ಗೆ. ಇಲ್ಲ ಇಲ್ಲ, ಈಗ ನಾನ್ ಮಾಡಿರೋ ತಪ್ಪು ಬೇರೆಯವ್ರು ಮಾಡಿರ್ತಾರಲ್ಲ, ಅವ್ರಾದ್ರೂ ತಿದ್ಕೊಂಡ್ರೆ. ನೂರಾರು ಕಾಲ್ ನನ್ನ ಹತ್ರ ಇದೆ, ಹಾಕ್ಬಿಡಿ, ನಮ್ ಮರ್ಯಾದೆ ಹೋಗ್ಬಿಡುತ್ತೆ, ಹಾಕ್ಬಿಡಿ ಅಣ್ಣ. ಫುಲ್ಲು ಅರ್ಧ ಗಂಟೆ ಮಾತಾಡೋದು, ಮತ್ತೆ ನಮ್ ಮರ್ಯಾದೆ ಹೋಗ್ಬಿಡುತ್ತೆ, ಹಾಕ್ಬಿಡಿ, ದಯವಿಟ್ಟು. ಹಾಕಿರೋದನ್ನ ತೆಗೆಸಿದಾರೆ. ನೀನ್ ನೋಡಿದ್ರೆ ಎಷ್ಟು, ನಿಮ್ ತಾಯಿ ತಂದೆ ಕೇಳಿದ್ರೆ ಯಾಕ್ರೋ ನೀನ್ ನನ್ ಮನೆ ಮರ್ಯಾದೆ ಬೀದಿಗೆ ತಂದೆ ಅಂತ ಹೇಳಿದ್ರೆ? ಇಲ್ಲ, ನನ್ ತಾಯಿ ವಯಸ್ಸಾಗಿದೆ ಸ್ವಲ್ಪ, ತಾಯಿ ವಿಡಿಯೋ ನೋಡಲ್ಲ. ನೋಡಿದ್ರೆ? ನೋಡಲ್ಲ ಅಣ್ಣ. ನೋಡಿದ್ರೆ ಅಲ್ವೋ, ನೋಡಿದ್ರೆ ಪರವಾಗಿಲ್ಲ ಅಂತ ಹೇಳೋ ಕತ್ತೆ, ಏನಿದೆ ತಪ್ಪು? ನನ್ ತಾಯಿ ನೋಡಿದ್ರು, ನನ್ ತಾಯಿ ಖುಷಿ ಪಡ್ತಾಳ, ನನ್ ಮಗ ಹಿಂಗ ಹೇಳಿದಾನಲ್ಲ. ಹಂಗ ಹೇಳು. ಅಷ್ಟೇ, ಯಾಕೆ ಆಶೀರ್ವಾದ ಇಲ್ಲಿ ಅಣ್ಣ. ಏನ್ ಫೋನ್ ಮೇಲೆ ಫೋನ್ ಮಾಡ್ತೀಯ, ಇನ್ ಮೇಲೆ ಫೋನ್ ಮಾಡಲ್ಲ ಅಂತ ಹೇಳಿ, ಇದೆ ಲಾಸ್ಟ್. ನಾನು ನೀವ್ ಹೇಳಿ ಕೆಲಸ ಆದ್ರೆ ಮಾಡ್ತೀನಿ ಅಣ್ಣ. ಓಕೆ, ರಿಸೀವ್ ಮಾಡ್ತೀರಣ? ಇಲ್ಲ, ನಿನ್ನ ಕೆಲಸ ಆದ ತಕ್ಷಣ ನಿಂದು ಫೋನ್ ಬರುತ್ತಲ್ಲ, ನಿನ್ ಕೆಲಸ ಆಗಿದೆ ಅಂತ ತಿಳ್ಕೊಂಡು ಡಿಸ್ಕನೆಕ್ಟ್ ಮಾಡಿ ಬ್ಲಾಕ್ ಮಾಡಿ ಬಿಸಾಕ್ಬಿಡ್ತೀನಿ. ಹೇಳದಿಲ್ಲ ಆದರೆ ಮಾಡ್ತೀನಿ ಅಂತ ಕತ್ತೆಗೆ ಅನುಮಾನ ಇರೋರು ನನ್ಗೆ ಆಗಲ್ಲ ಅಣ್ಣ. ಅನುಮಾನ ಇಲ್ಲ ದೇವರಣೆ, ಅನುಮಾನ ಇಲ್ಲ, ನಿಮ್ ಮಾತು, ನಿಮ್ ಮಾತುಗೋಸ್ಕರ ನಡೆಯುತ್ತೆ ಅನ್ಬಿಟ್ಟು ಅದಕ್ಕೆ ಮಾಡಿತ್ತು ನಾನು. ಒಳ್ಳೇದಾಗ್ಲಿ ಅಣ್ಣ. ಎಷ್ಟೋ ಜನ ನಿಮ್ ವೆಯ್ಟ್ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ, ಹಿಂಗೆ ನಿಂತೇನು ಹಂಗ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀಯಾ ಕತ್ತೆ ನೀನು? ಏನ್ ಕಾನ್ಫಿಡೆನ್ಸ್, ಬೈತಾರ ಭಯನೇ ಇಲ್ಲ ನಿನ್ಗೆ? ಬೈಯೋದ್ರಲ್ಲಿ ಆಶೀರ್ವಾದ ಅಣ್ಣ. ಓಕೆ, ಬೈಗೂಡ ಇದೆಯಲ್ಲ ಆಶೀರ್ವಾದ. ಚೆನ್ನಾಗಿರಪ್ಪ ನೀನು. ಸರಿ ಅಣ್ಣ, ಆಯ್ತಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಓಕೆ.